नमस्कार वीक्षकरे रघु एजुकेयर एंड पब्लिक इनफार्मेशन चानल गे मत्तोम्मे स्वागत। राज्य रैत बांधवरिगे इदीग ताने बंदिरुव एरडु गुड न्यूज माहितियन्न ई वीडियोदल्लि तिळियोण। बेळे विमे हागू किसान सम्मान निधि योजनेय अडियल्लि रैतरिगे बंदिरुव प्रमुख माहितियन्न ई वीडियोदल्लि नोडोण। ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ। ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ। ಹೌದು ಸ್ನೇಹಿತರೆ, ಈ ಸಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ 12ನೇ ಕಂತಿನ ಹಣವನ್ನು ಕೇವಲ 8 ಕೋಟಿ ರೈತರ ಖಾತೆಗಳಿಗೆ 2000 ರೂಪಾಯಿ ವರ್ಗಾವಣೆ ಮಾಡಲಾಗಿದೆ। ಕಳೆದ ಬಾರಿ ಸುಮಾರು 12 ಕೋಟಿಗೂ ಹೆಚ್ಚು ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಹಣ ಸಿಕ್ಕಿತ್ತು। 3 ಕೋಟಿ 19 ಲಕ್ಷಕ್ಕೂ ಹೆಚ್ಚು ರೈತರ ಖಾತೆಗಳಿಗೆ ಇನ್ನೂ ಹಣ ಬಂದಿರುವುದಿಲ್ಲ। ಅನೇಕ ಕಾರಣಗಳಿಂದಾಗಿ, ತಾಂತ್ರಿಕ ಸಮಸ್ಯೆಗಳಿಂದಾಗಿ, ಈ ಕೆವಿಸಿ ಪ್ರಕ್ರಿಯೆ ಮಾಡದಿರುವುದರಿಂದಾಗಿ, ಜಮೀನಿನ ದಾಖಲೆಗಳ ಸತ್ಯಾಪನೆ ಆಗದಿರುವುದರಿಂದ ಹೀಗೆ ಅನೇಕ ಕಾರಣಗಳಿಂದ ಈ ರೈತರಿಗೆ ಹಣ ಬಂದಿರುವುದಿಲ್ಲ। ಈ ರೈತರಿಗೆ ನವೆಂಬರ್ 30 ರೊಳಗೆ ರೈತರ ಖಾತೆಗೆ ಹಣವನ್ನು ಜಮಾವಣೆ ಮಾಡಲಾಗುತ್ತದೆ। ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ವರದಿಯ ಪ್ರಕಾರ ನವೆಂಬರ್ 30 ರ ವೇಳೆಗೆ ಈ ಒಂದು ಕಂತಿನ ಹಣವನ್ನು ಒಟ್ಟು 10 ಕೋಟಿ ರೈತ ಫಲಾನುಭವಿಗಳಿಗೆ ತಲುಪುವ ನಿರೀಕ್ಷೆ ಇದೆ। ಇಷ್ಟಾದರೂ 1 ಕೋಟಿಗೂ ಹೆಚ್ಚು ರೈತರು 12ನೇ ಕಂತಿನ ಹಣದಿಂದ ವಂಚಿತರಾಗುತ್ತಾರೆ। ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪಟ್ಟಿಯನ್ನ ತಪ್ಪದೆ ಪರಿಶೀಲಿಸಿ ನೋಡಿ। ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ 12ನೇ ಕಂತಿನ ಹಣ ಬರುವುದು ಖಚಿತ। ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡಿ ಅಲ್ಲಿ ಫಲಾನುಭವಿ ಸ್ಥಿತಿಯ ಮೇಲೆ ಕ್ಲಿಕ್ ಮಾಡಿ। ನಂತರ ನೀವು ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ನೋಂದಣಿ ಸಂಖ್ಯೆಯನ್ನ ದಾಖಲಿಸಿ ಕ್ಯಾಪ್ಚಾ ಕೋಡ್ ಅನ್ನು ಎಂಟ್ರಿ ಮಾಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ 12ನೇ ಕಂತಿನ ಸ್ಥಿತಿಯನ್ನ ಅಲ್ಲಿ ಪರಿಶೀಲಿಸಿಕೊಳ್ಳಿ। 12ನೇ ಕಂತಿನ ಅರ್ಹ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಮಾತ್ರ ನಿಮಗೆ ರಾಜ್ಯ ಸರ್ಕಾರದಿಂದ ಕಂತಿನ ಹಣ ಸಿಗುತ್ತದೆ, ಇಲ್ಲದಿದ್ದರೆ ಸಿಗುವುದಿಲ್ಲ। ಇನ್ನು ಯಾವ ರೈತರು ಈ ಕೆವಿಸಿ ಮಾಡಿಸಿಲ್ಲವೋ ಅಂತವರು ತಪ್ಪದೆ ಈ ಕೆವಿಸಿಯನ್ನ ಮಾಡಿಸಿಕೊಳ್ಳಿ। ಈ ಕೆವಿಸಿ ಮಾಡಿದ ರೈತರಿಗೆ ಮಾತ್ರ ವಾರ್ಷಿಕವಾಗಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ 10,000 ರೂಪಾಯಿ ಸಹಾಯಧನ ಸಿಗುತ್ತದೆ। ಹೀಗಾಗಿ ಕಡ್ಡಾಯವಾಗಿ ಈ ಕೆವಿಸಿ ಮಾಡಿಸಿರಿ। ಇನ್ನು ಬೆಳೆ ವಿಮೆಗೆ ಸಂಬಂಧಿಸಿದಂತೆ ಇದೀಗ ತಾನೇ ಮಹತ್ವದ ಮಾಹಿತಿ ಬಂದಿದ್ದು, ಹಂಗಾಮವಾರು ಬೆಳೆ ವಿಮೆ ಹಣವು ಶೀಘ್ರವೇ ರೈತರ ಬ್ಯಾಂಕ್ ಖಾತೆಗೆ ಜಮಾವಣೆ ಆಗಲಿದೆ ಎಂದು ಕೃಷಿ ಸಚಿವರಾದ ಬಿಸಿ ಪಾಟೀಲ್ ರವರು ತಿಳಿಸಿದ್ದಾರೆ। ಈ ಆಡಳಿತ ಹಾಗೂ ಆರ್ಥಿಕ ಸಾಂಖ್ಯಿಕ ಅಧಿಕಾರಿಗಳೊಂದಿಗೆ ತಾಂತ್ರಿಕ ದೋಷಗಳು ಮತ್ತು ಪರಿಹಾರಗಳ ಬಗ್ಗೆ ಚರ್ಚೆ ನಡೆಸಿದ ಅವರು, ನನ್ನ ಬೆಳೆ ನನ್ನ ಸಮೀಕ್ಷೆ ಯೋಜನೆಗೆ ರೈತರು ಹೆಚ್ಚು ಒತ್ತನ್ನು ನೀಡಿ ಮೊಬೈಲ್ ಮೂಲಕ ಬೆಳೆ ಸಮೀಕ್ಷೆಯನ್ನ ಸರಿಯಾಗಿ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ। 2022ರ ಬೆಳೆ ವಿಮೆಯನ್ನು ನವೆಂಬರ್ ತಿಂಗಳಲ್ಲಿ ಎಲ್ಲಾ ರೈತರ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡಲಾಗುವುದು ಎಂದು ಕೃಷಿ ಸಚಿವರು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ರಾಜ್ಯಾದ್ಯಂತ 2022ನೇ ಸಾಲಿನಲ್ಲಿ ಬೆಳೆ ವಿಮೆ ಮಾಡಿಸಿರುವಂತಹ ರೈತರಿಗೆ ಶೀಘ್ರದಲ್ಲಿಯೇ ಪರಿಹಾರ ಹಣ ಸಿಗುತ್ತದೆ. ನವೆಂಬರ್ ತಿಂಗಳಲ್ಲಿ ಈ ಪರಿಹಾರ ಹಣವನ್ನ ಎಲ್ಲ ರೈತರ ಖಾತೆಗೆ ಜಮಾವಣೆ ಮಾಡಲಾಗುತ್ತದೆ ಎಂದು ಕೃಷಿ ಸಚಿವರು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Watching this video, please subscribe for more videos. If you like this video, click the like buttons and give your comments.